ಶಾಸಕ ಶ್ರೀನಿವಾಸ್ ಮಾನಿಗೆ ಪ್ರಮಾಣ ಪತ್ರ ನೀಡಲು ವಿಳಂಬ ಸ್ಪೀಕರ್ ಗಾಗಿ ಕಾದು ಕುಳಿತ ಕಾಂಗ್ರೆಸ್ ನಾಯಕರು ಒಂದು ತಾಸು ಸ್ಪೀಕರ್ ಕ್ಯಾಬಿನ್ ನಲ್ಲಿ ಕುಳಿತಿದ್ದ ಡಿಕೆ ಶಾಸಕ ಶ್ರೀನಿವಾಸ್ ಮಾನಿಗೆ ಪ್ರಮಾಣ ಪತ್ರ ನೀಡಲು ವಿಳಂಬ ಸ್ಪೀಕರ್ ಗಾಗಿ ಕಾದು ಕುಳಿತ ಕಾಂಗ್ರೆಸ್ ನಾಯಕರು ಒಂದು ತಾಸು ಸ್ಪೀಕರ್ ಕ್ಯಾಬಿನ್ ನಲ್ಲಿ ಕೂತಿದ್ದ ಡಿಕೆಶಿ ಹಾಗೂ ಇತರರು ಪ್ರಮಾಣ ವಚನ ಬೋಧಿಸಲು ಭಾರತ ಸ್ಪೀಕರ್ ಗಾಗಿ स्पीकर कागेरी विरुद्ध केपीसीसी अध्यक्ष डीकेशी आक्रोश व्यक्तपडिसिदरु स्पीकर गे हानगल चुनावणे सोलिन उरी मत्तु हताशे हताशेयन्न स्पीकर ई रीति तोरिसुत्तिद्दारे स्पीकर याव पक्षातीत अंत डीकेशी गरम आगिदे विधानसौधदल्लि डीके शिवकुमार कोट्टंत हेळिके ನಾವು ಗೌರವ ಕೊಡಲೇಬೇಕು ಸ್ಪೀಕರ್ ಗೆ ಗೌರವ ಕೊಡ್ತಾ ಇದೀವಿ ಕೊಡ್ತೀವಿ ಮುಂದಕ್ಕೆ ಕೊಡ್ತೀವಿ ಆ ಚೇರ್ ಕೊಡ್ತೀವಿ 12 ಗಂಟೆಗೆ ಅಂತ ಹೇಳಿದ್ರು ನೀವು ಬಂದು ಕಾಯ್ಕೊಂಡಿದ್ದೀರಿ ನಾವು ಬಂದು ಕಾಯ್ಕೊಂಡಿದ್ದೀವಿ ಈಗ ಇಲ್ಲ ಮತ್ತೆ ಮಾತಾಡ್ಬಿಟ್ಟು ಇನ್ನೊಂದು ಡೇಟ್ ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ 1.5 ಗಂಟೆ ಕಾತು ಕೂತಿದ್ದೀವಿ ರಿಕ್ವೆಸ್ಟ್ ಮಾಡ್ದೋ 2 ನಿಮಿಷ ಜಸ್ಟ್ ಬನ್ನಿ ಒಂದು ಪ್ರಮಾಣ ವಚನ ಮುಗಿಸೋಣ ಅಂತ ಪಾಪ ಅವರ ಭಾವನೆ ಅರ್ಥ ಆಗ್ತಾ ಇದೆ ಸೋಲಿನ ಆಕ್ರೋಶ ಏನು ಆನಗಲ್ಲಲ್ಲಿ ಸೋಲಾಯಿತು ಅದು ಪಾಪ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಪೀಕರ್ ಸಾಹೇಬ್ ಅವರು ಎಲ್ಲಿ ಅವರು ಯಾವಾಗ ಬೇಕಾದರೂ ಮಾಡಲಿ ಏನು ತೊಂದರೆ ಏನಿಲ್ಲ ಅವರು ನಿಗದಿ ಮಾಡಿದಂತ ಡೇಟು ಮಾನ್ಯವರ ಹತ್ರ ಕನ್ಸಲ್ಟ್ ಮಾಡ್ತೀನಿ ನಮ್ಮ ಹತ್ರ ಕನ್ಸಲ್ಟ್ ಮಾಡ್ತೀನಿ ಅಂತ ನಮ್ಮ ಸೆಕ್ರೆಟರಿ ಮೇಡಮ್ ಅವರು ಹೇಳಿದ್ದಾರೆ ಆದರೆ ಇದು ಫಲಿತಾಂಶದ ನಾವು ಗೌರವ ಕೊಡಲೇಬೇಕು ಸ್ಪೀಕರ್ ಗೆ ಗೌರವ ಕೊಡ್ತಾ ಇದೀವಿ ಕೊಡ್ತೀವಿ ಮುಂದಕ್ಕೆ ಕೊಡ್ತೀವಿ ಆ ಚೇರ್ ಕೊಡ್ತೀವಿ 12 ಗಂಟೆಗೆ ಅಂತ ಹೇಳಿದ್ರು ನೀವು ಬಂದು ಕಾಯ್ಕೊಂಡಿದ್ದೀರಿ ನಾವು ಬಂದು ಕಾಯ್ಕೊಂಡಿದ್ದೀವಿ ಈಗ ಇಲ್ಲ ಮತ್ತೆ ಮಾತಾಡ್ಬಿಟ್ಟು ಇನ್ನೊಂದು ಡೇಟ್ ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ 1.5 ಗಂಟೆ ಕಾತು ಕೂತಿದ್ದೀವಿ ರಿಕ್ವೆಸ್ಟ್ ಮಾಡ್ದೋ 2 ನಿಮಿಷ ಜಸ್ಟ್ ಬನ್ನಿ ಒಂದು ಪ್ರಮಾಣ ವಚನ ಮುಗಿಸೋಣ ಅಂತ ಪಾಪ ಅವರ ಭಾವನೆ ಅರ್ಥ ಆಗ್ತಾ ಇದೆ ಸೋಲಿನ ಆಕ್ರೋಶ ಏನು ಆನಗಲ್ಲಲ್ಲಿ ಸೋಲಾಯಿತು ಅದು ಪಾಪ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಪೀಕರ್ ಸಾಹೇಬ್ ಅವರು ಎಲ್ಲಿ ಅವರು ಯಾವಾಗ ಬೇಕಾದರೂ ಮಾಡಲಿ ಏನು ತೊಂದರೆ ಏನಿಲ್ಲ ಅವರು ನಿಗದಿ ಮಾಡಿದಂತ ಡೇಟು ಮಾನ್ಯವರ ಹತ್ರ ಕನ್ಸಲ್ಟ್ ಮಾಡ್ತೀನಿ ನಮ್ಮ ಹತ್ರ ಕನ್ಸಲ್ಟ್ ಮಾಡ್ತೀನಿ ಅಂತ ನಮ್ಮ ಸೆಕ್ರೆಟರಿ ಮೇಡಮ್ ಅವರು ಹೇಳಿದ್ದಾರೆ ಆದರೆ ಇದು ಫಲಿತಾಂಶದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.